ರಾಜ್ಯದಾದ್ಯಂತ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರೆದಂತ ಹಿನ್ನೆಲೆಯಲ್ಲಿ ಬಸ್ ಇಲ್ಲ ಹಾಗಾಗಿ ರಾತ್ರಿ ಇಡಿ ಮೆಜೆಸ್ಟಿಕ್ ನಲ್ಲೇ ಜನ ಜಾಗರಣೆ ಮಾಡಿದ್ದಾರೆ ಬಸ್ ಇಲ್ಲದೆ ಮೆಜೆಸ್ಟಿಕ್ ನಲ್ಲೇ ಮಲಗಿದ ಜನರು ಮಕ್ಕಳು ವೃದ್ಧರ ಜೊತೆ ಕೊರೆಯುವ ಚಳಿಯಲ್ಲೇ ಮೆಜೆಸ್ಟಿಕ್ ನಲ್ಲೇ ಮಲಗಿದ್ರು ಬಸ್ ಇಲ್ಲ ರಾತ್ರಿ ಇಡಿ ಮೆಜೆಸ್ಟಿಕ್ ನಲ್ಲೇ ಜಾಗರಣೆ ಬಸ್ ಇಲ್ಲದೆ ಮೆಜೆಸ್ಟಿಕ್ ನಲ್ಲೇ ಮಲಗಿದ ಜನ ಮಕ್ಕಳು ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಕೊರೆಯುವ ಚಳಿಯಲ್ಲಿಯೇ ನಿದ್ದೆ ಮಾಡಿದ್ದಾರೆ ಈಗ ಬರುತ್ತೆ ಆಗ ಬರುತ್ತೆ ಬಸ್ ಅಂತ ಅನ್ಕೊಂಡು ಮೆಜೆಸ್ಟಿಕ್ ನಲ್ಲೇ ನಿದ್ದೆ ಮಾಡಿದ್ರು ಆದರೆ ಇವತ್ತು ಕೂಡ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ ಅನ್ನೋದು ಬಹುಶಃ ಅವರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ ನೆನ್ನೆ ದಿಢೀರ್ ಅಂತ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಿ ಸಾರಿಗೆ ನೌಕರರು ಪ್ರತಿಭಟನೆಗೆ ಇಳಿದಿದ್ರು ಮೊನ್ನೆ ಪ್ರತಿಭಟನೆ ಮಾಡಿದ್ರು ಆದರೆ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗಿರಲಿಲ್ಲ ಯಾಕಂತಂದ್ರೆ ವೀಕ್ ಆಫ್ ಇದ್ದಂತವರು ಶಿಫ್ಟ್ ನಲ್ಲಿ ಕಾರ್ಯನಿರ್ವಹಿಸುವಂತವರು ತಮ್ಮ ಶಿಫ್ಟ್ ಮುಗಿಸಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆದರೆ ನೆನ್ನೆ ಬೆಳಗ್ಗೆಯಿಂದ ಏಕಾಏಕಿ ಬಸ್ ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಇಳಿದಿದ್ರು ಇವತ್ತೂ ಕೂಡ ಆ ಪರಿಸ್ಥಿತಿ ಮುಂದುವರೆದಿದೆ ನೆನ್ನೆ ಶೇಕಡ 3ರಷ್ಟು ಬಸ್ಗಳು ರಸ್ತೆಗೆ ಇಳಿದಿದ್ವು ಅಂತಂದ್ರೆ 2-2.5 ಸಾವಿರ ಬಸ್ನಲ್ಲಿ ಕೇವಲ 17 ಬಸ್ಗಳು ಮಾತ್ರ ರಸ್ತೆಗೆ ಇಳಿದಿದ್ವು ಆದರೆ ಇವತ್ತು ಒಂದೇ ಒಂದು ಬಸ್ ರಸ್ತೆಗೆ ಇಳಿಸಲ್ಲ ಅಂತ ಸಾರಿಗೆ ನೌಕರರು ಕೂಡ ಪಟ್ಟು ಹಿಡಿದಿದ್ದಾರೆ ನಮ್ಮ ಬೇಡಿಕೆ ಎಲ್ಲಿಯವರೆಗೂ ಈಡೇರಲ್ವೋ ಅಲ್ಲಿಯವರೆಗೂ ನಾವು ಕೂಡ ಈ ರೀತಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ ಸರ್ಕಾರ ನಮ್ಮನ್ನ ಕರೆದು ಮಾತನಾಡಿಸಲಿ ಅಂತ ಈಗ ನೋಡ್ತಾ ಇರುವಂತ ದೃಶ್ಯ ಮೆಜೆಸ್ಟಿಕ್ ನ ದೃಶ್ಯ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಬಸ್ಗಾಗಿ ಮೆಜೆಸ್ಟಿಕ್ ನಲ್ಲಿ ಕಾಯ್ತಾ ಇದ್ದಾರೆ ಬಸ್ ಬರುತ್ತೆ ಬರುತ್ತೆ ಅಂತ ಅವರಿಗೆ ಸರಿಯಾದಂತ ಮಾಹಿತಿ ನೀಡೋದಕ್ಕೂ ಕೂಡ ಅಲ್ಲಿ ಸಿಬ್ಬಂದಿಗಳಿಲ್ಲ ಬೇರೆ ಪರ್ಯಾಯ ಮಾರ್ಗ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಅವಲಂಬಿಸೋದಕ್ಕೆ ಆಗದೆ ಬಸ್ಗಾಗಿಯೇ ಕಾಯ್ತಾ ಇದ್ದಾರೆ ಮೆಜೆಸ್ಟಿಕ್ ನಲ್ಲಿ ಚಿಕ್ಕ ಮಗುವನ್ನ ಹಿಡ್ಕೊಂಡು ಪ್ರಯಾಣಿಕರು ಅಲ್ಲಿ ಬಸ್ಗಾಗಿ ಕಾಯ್ತಾ ಇರುವಂತದ್ದು ರಾತ್ರಿಡಿ ಮೆಜೆಸ್ಟಿಕ್ ನಲ್ಲೇ ಜಾಗರಣೆ ಮಾಡಿದ್ದಾರೆ ಮಕ್ಕಳು ವೃದ್ಧರ ಜೊತೆ ಕೊರೆಯುವ ಚಳಿಯಲ್ಲಿ ಮೆಜೆಸ್ಟಿಕ್ ನಲ್ಲೇ ನಿದ್ದೆ ಮಾಡಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ಮೆಜೆಸ್ಟಿಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಪ್ರದೀಪ ಮೆಜೆಸ್ಟಿಕ್ ನಲ್ಲಿ ಈಗಲೂ ಕೂಡ ಬಸ್ಗಾಗಿ ಜನ ಕಾಯ್ತಿದ್ದಾರ ಅವರಿಗೆ ಅರಿವು ಮೂಡಿಸುವಂತ ಕೆಲಸ ಅಲ್ಲಿ ಆಗ್ತಿದೆಯಾ ಇಲ್ವಾ ಇವತ್ತು ಕೂಡ ಬಸ್ ಇರೋದಿಲ್ಲ ಅನ್ನೋದು ಹಾ ಖಂಡಿತ ವೀಣಾ ನಿನ್ನೆ ಅಂದ್ರೆ ನಿನ್ನೆ ಕೆಲವೊಂದಿಷ್ಟು ಬಸ್ಗಳು ಸಂಚಾರ ಇತ್ತು ಹಾಗಾಗಿ ಪ್ರಯಾಣಿಕರಿಗೆ ಅಷ್ಟೊಂದು ತೊಂದರೆ ಏನು ಆಗಿರಲಿಲ್ಲ ಆದರೆ ಇವತ್ತು ಸಂಪೂರ್ಣವಾಗಿ ಬಸ್ಸನ್ನು ಸ್ಥಗಿತ ಮಾಡಲಾಗಿದೆ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಒಂದೇ ಒಂದು ಬಸ್ ಕೂಡ ಇಲ್ಲ ನಾನು ನಿಮಗೆ ನನ್ನ ಎಡಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಬಿಕೋ ಹೊಡಿತಾ ಇದೆ ಅಂತ ಯಾವುದೇ ಒಂದೇ ಒಂದು ಬಸ್ ಕೂಡ ಕಾಣ್ತಾ ಇಲ್ಲ ನಿನ್ನೆ ಸುಮಾರು ಒಂದಿಷ್ಟು ಬಸ್ಗಳ ಓಡಾಟ ಇತ್ತು ಹಾಗಾಗಿ ಕೆಲವೊಂದಿಷ್ಟು ತುರ್ತು ಸೇವೆ ಇರುವವರಿಗೆ ಜನರಿಗೆ ಓಡಾಟಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲಾಗಿತ್ತು ಆದರೆ ಇವತ್ತು ಯಾವುದೇ ಬಸ್ಗಳು ಇಲ್ಲ ಕೇವಲ ಒಂದೇ ಒಂದು ಬಸ್ಸು ಕೂಡ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಇದುವರೆಗೂ ಬಂದಿಲ್ಲ ಯಾವುದೇ ಬಸ್ಗಳು ಡಿಪೋದಿಂದ ಕೂಡ ಬಂದಿಲ್ಲ ಹಾಗಾಗಿ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಅಂದರೆ ನಿನ್ನೆ ರಾತ್ರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಯಾಣಿಕರು ಹೊರಟಿರ್ತಾರೆ ಯಾಕಂದರೆ ಕೆಲವೊಬ್ಬರಿಗೆ ಬಸ್ ಸ್ಥಗಿತವಾಗಿದೆ ಅನ್ನೋ ಕೂಡ ಮಾಹಿತಿ ಇರಲ್ಲ ಕೊನೆ ಮತ್ತು ಏಕಾಏಕಿ ಸಾರಿಗೆ ನೌಕರರು ಸಂಪೂರ್ಣವಾಗಿ ಬಸ್ ಸ್ಥಗಿತ ಮಾಡಿರೋ ಹಿನ್ನೆಲೆಯಲ್ಲಿ ಇದು ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿರುವಂಥದ್ದು ಹಾಗಾಗಿ ರಾತ್ರಿಯಿಂದಲೂ ಕೂಡ ಜನರು ಬಸ್ಗಾಗಿ ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಹೋಗಬೇಕಾಗುತ್ತೆ ಹಾಗಾಗಿ ಬಂದಿರ್ತಾರೆ ಅವರು ಕೂಡ ಇಲ್ಲೇ ರಾತ್ರಿ ಜಮಾವಣೆ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ರಾತ್ರಿಯಿಂದ ಕೂಡ ಪ್ರಯಾಣಿಕರು ಇಲ್ಲೇ ಕಾಯ್ತಾ ಇರೋ ನಾನು ಮಾತಾಡ್ತೀನಿ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಇನ್ನೊಂದಿಷ್ಟು ಜನ ಇದ್ದಾರೆ ನಾನು ಮಾತಾಡ್ತೀನಿ ವೀಣಾ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇದ್ದಾರೆ ಪ್ರಯಾಣಿಕರು ಕೂಡ ಇದ್ದಾರೆ ರಾತ್ರಿಯಿಂದ ವೇಟ್ ಮಾಡ್ತಾ ಇದ್ದಾರೆ ಸರ್ ಎಲ್ಲಿಂದ ಬಂದಿದ್ದೀರಾ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಾ ತೆಲುಗು ಬೆಂಗಳೂರಾ ತೆಲುಗು ತೆಲುಗು ಎಲ್ಲಿಂದ ಬಂದಿದ್ದೀರಾ ಸರ್ ತೆಲುಗು ವಿಯರ್ ತೆಲುಗು ವಿಯರ್ ಓಕೆ ವೀಣಾ ಇಲ್ಲೊಂದಿಷ್ಟು ಜನ ಪ್ರಯಾಣಿಕರು ಇದ್ದಾರೆ ನಾನು ಮಾತಾಡಿಸೋ ಪ್ರಯತ್ನವನ್ನು
ಮಾಡದೆ ಆದರೆ ಇಲ್ಲಿ ಕೆಲವರಿಗೆ ಕನ್ನಡ ಕೂಡ ಬರ್ತಾ ಇಲ್ಲ ಕೇವಲ ಕರ್ನಾಟಕ ಅಲ್ಲ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ವಿವಿಧ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ ಹಾಗಾಗಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾರೆ ಜೊತೆಗೆ ಇನ್ನು ಬೇರೆ ಸಾರಿಗೆಯನ್ನು ಅವಲಂಬಿಸೋಣ ಅಂತ ಅಂದ್ರೆ ಆಟೋ ಸಂಚಾರ ಸಾಕಷ್ಟು ದುಪ್ಪಟ್ಟಾಗಿದೆ ಡಬಲ್ ರೇಟ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಕೊಡ್ಲಿಕ್ಕೆ ಕೂಡ ಆಗಿ ಸಂಚಾರ ಮಾಡಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅವರು ಇಲ್ಲೊಂದಿಷ್ಟು ಜನ ಪ್ರಯಾಣಿಕರು ಅವರನ್ನೇ ಮಾತಾಡ್ತಾರೆ ಎಲ್ಲಿಂದ ಬಂದಿದ್ದೀರಾ ಸರ್ ಉಡುಪಿಯಿಂದ ಉಡುಪಿಯಿಂದ ಬಂದಿರೋದು ಎಷ್ಟೊತ್ತಿಂದ ಬಸ್ಗೆ ವೇಟ್ ಮಾಡ್ತಾ ಇದ್ದೀರಾ ಒಂದು ಅರ್ಧ ಗಂಟೆ ಮೇಲಾಗಿದೆ ಬಸ್ ಬರ್ತಾನೆ ಇಲ್ಲ ಅವಾಗಲೇ ನಾವು ಟ್ರೈ ಮಾಡ್ತಾ ಇದ್ದೀವಿ ತುಂಬ ಕಷ್ಟ ಆಗ್ತಿದೆ ಸರ್ ಎಲ್ಲಿ ತುಂಬ ಜನ ಬಂದು ಬಂದು ಕೇಳ್ತಿದ್ದಾರೆ ಬಸ್ ಇದೆಯಾ ಬಸ್ ಇದೆಯಾ ಅಂತ ನಾವೀಗ ಮೆಟ್ರೋ ನೋಡಬೇಕಂತ ಕಾಯ್ತಿದ್ವಿ 7 ಗಂಟೆ ಇಲ್ವೋ ಮೆಟ್ರೋ ಸ್ಟಾರ್ಟ್ ಆಗೋದು ಗೊತ್ತಿರಲಿಲ್ವಾ ಇಲ್ಲ ಗೊತ್ತಿರಲಿಲ್ಲ ಅಂದ್ರೆ ಬಸ್ ಇರುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಇಲ್ಲ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ಬೇಕು ಇವಾಗ ವೈಟ್ ಫೀಲ್ಡ್ ಹೋಗ್ಬೇಕು ಏನ್ ಮಾಡ್ತೀರಾ ಇವಾಗ ವೈಟ್ ಮಾಡಬೇಕು ಮೆಟ್ರೋ ಬಂದ ನಂತರ ಬೈಯಪ್ಪನಹಳ್ಳಿಗೆ ಹೋಗಿ ಅಲ್ಲಿಂದ ಏನಾದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕಂತ ನೋಡ್ತಾ ಇದ್ದೀವಿ ಆಟೋ ಏನಾದ್ರೂ ಕೇಳಿದ್ರಾ ಇಲ್ಲ ಕೇಳಿಲ್ಲ ಇಷ್ಟರೊಳಗೆ ಇನ್ನೊಂದಿಷ್ಟು ಪ್ರಯಾಣಿಕರು ಎಲ್ಲಿಂದ ಬಂದಿರಾ ನೀವು ನಾವು ಬಳ್ಳಾರಿ ಕಡೆ ಬಂದಿದ್ದೀವಿ ಒಂದು 45 ಮಿನಿಟ್ಸ್ ಆಯ್ತು ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಬಸ್ ಇಲ್ಲ ಅಂತ ಇಲ್ಲೇ ಬಂದು ಕೇಳಿದ್ ನಾನು ಅದೇ 7 o'clock ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೋಗ್ಬಿಡ್ತೀನಿ ಎಲ್ಲಿ ಹೋಗ್ಬೇಕು ನೀವು ಅವರು ಎಲ್ಚಿನಹಳ್ಳಿ ಕಡೆ ಹೋಗ್ತಾ ಇದ್ದೀನಿ ಇಲ್ಲ ಇನ್ನೊಬ್ರು ಪ್ರಯಾಣಿಕರು ಕೂಡ ಇದ್ದಾರೆ ನಾನು ಮಾತಾಡ್ತೀನಿ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ನಾವು ಉತ್ತರ ಕರ್ನಾಟಕದಿಂದ ಕೊಪ್ಪಳ ಡಿಸ್ಟ್ರಿಕ್ಟ್ ಬಂದಿದ್ದೀವಿ ಸರ್ ಎಷ್ಟೊತ್ತಿಂದ ವೇಟ್ ಮಾಡ್ತೀರಾ ಹಾಫ್ ಆನ್ ಅವರ್ ಆಯ್ತು ಸರ್ ಎಲ್ಲಿ ಹೋಗ್ಬೇಕು ನಾವು ಜೆಪಿ ನಗರ ಹೋಗ್ಬೇಕು ಸರ್ ಏನಾದ್ರು ಆಟೋ ಏನಾದ್ರು ಕೇಳಿದ್ರಾ ಕೇಳಿದೀವಿ 1 to 2 ಹೇಳಿದ್ದಾರೆ ಅದಕ್ಕೆ ನಮ್ಮ ತಮ್ಮರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ವೀಣಾ ಇಲ್ಲಿನ ಪ್ರಯಾಣಿಕರ ಮಾತಾಗಿರುವಂಥದ್ದು ರಾತ್ರಿಯಿಂದ ಕೆಲವೊಂದಿಷ್ಟು ಜನ ವೇಟ್ ಮಾಡ್ತಾರೆ ಅದರಲ್ಲೂ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನು ಕೂಡ ಇಟ್ಕೊಂಡು ರಾತ್ರಿ ಇಡೀ ಇಲ್ಲೇ ಜಾಗರಣೆ ಮಾಡೋ ಪರಿಸ್ಥಿತಿ ಕೂಡ ಇಲ್ಲಿನ ಪ್ರಯಾಣಿಕರಿಗೆ ಉಂಟಾಗಿರುವಂಥದ್ದು ನನ್ನ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಜನ ವೇಟ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಈ ಬೇರೆ ಬೇರೆ ಬೆಂಗಳೂರಿಗೆ ವಿವಿಧ ಭಾಗಗಳಿಗೆ ಹೋಗಲಿಕ್ಕೆ ವೇಟ್ ಮಾಡ್ತಾ ಇರುವಂಥದ್ದು ಇನ್ನೂ ಕೂಡ ಯಾವುದೇ ಬಸ್ ಕೂಡ ಬಂದಿಲ್ಲ ಮತ್ತು ಪರ್ಯಾಯ ವ್ಯವಸ್ಥೆ ಕೂಡ ಅವರಿಗೆ ಆಗ್ತಾ ಇಲ್ಲ ಕೆಲವೊಂದು ಆಟೋದವರು ದುಪ್ಪಟ್ಟು ಚಾರ್ಜಸ್ ಕೂಡ ಮಾಡ್ತಾ ಇದ್ದಾರೆ ಸರ್ ಎಲ್ಲಿಂದ ಎಲ್ಲಿ ಹೋಗ್ಬೇಕು ನೀವು ಅಲ್ಲಿ ಮತ್ತಿಕೆರೆಗೆ ಹೋಗ್ಬೇಕಾಯ್ತು ಸರ್ ಲಗ್ಗೇರಿ ಮತ್ತಿಕೆರೆ ಹತ್ರ ನಿನ್ನೆನೂ ಬಸ್ ಇಲ್ಲ ಇವತ್ತು ಬಸ್ ಇಲ್ಲ ಹಿಂಗೆಲ್ಲ ಮಾಡಿದ್ರೆ ನಾವು ಬಡವರೆಲ್ಲ ನಾವೇನು ಮಾಡ್ಬೇಕು ಹೇಳಿ ಸ್ಟ್ರೈಕ್ ಮಾಡೋದು ಒಳ್ಳೇದೆ ಅವ್ರಿಗೂ ಗೌರ್ಮೆಂಟ್ ಬೇಕು ಅವರು ಗೌರ್ಮೆಂಟ್ ಅವ್ರು ಆಗಬೇಕು ಆದರೆ ಬಡವ್ರನ್ನ ನೋಡಬೇಕು ಊರಿಂದ ಬರೋರನ್ನ ನೋಡಬೇಕು ನಾವಿಲ್ಲಿಂದ ಮತ್ತಿಕೆರೆಗೋ ಮಲ್ಲೇಶ್ವರಂಗೋ ಲಗ್ಗೇರಿಗೋ ಹೋಗ್ಬೇಕಂದ್ರೆ ಏನು ಮಾಡಬೇಕು ಆಟೋರ ಹತ್ರ ಕೇಳಿದ್ರೆ ಡಬಲ್ ಚಾರ್ಜ್ ಇಸ್ಕೊತಾರೆ ಅವ್ರದ್ದು ಕಷ್ಟ ನೋಡಬೇಕು ನಮ್ಮ ಕಷ್ಟನೂ ಜನರು ನೋಡಬೇಕು ಸ್ವಲ್ಪ ಬಸ್ಸನ್ನಾದರೂ ಬಿಟ್ಟು ನಮ್ಮನ್ನೆಲ್ಲ ಹೋಗೋಕೆ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ನಾವು ಈಗ ಚಳಿಯಲ್ಲಿ ಇದರಲ್ಲಿ ಹಿಂಗೆ ನಿಂತ್ಕೊಂಡಿದ್ದು ನಮಗೂ ತಿರ್ಗಾ ರೋಗ ಬರುತ್ತೆ ಕೋವಿಡು ಜಾಸ್ತಿ ಆಗುತ್ತೆ ಹಿಂಗೆ ನಾವು ಕಷ್ಟಪಡ್ತಾಯಿದ್ರೆ ಅವ್ರಿಗೂ ಒಳ್ಳೇದಾ ತಿರ್ಗಾ ಎಲ್ಲರಿಗೂ ಕಷ್ಟನೇ ಅವ್ರು ಅರ್ಥ ಮಾಡಿಕೊಂಡು ಬಸ್ಗಳು ಬಿಡಬೇಕು ಓಡಿಸ್ಬೇಕಂತ ನಮ್ಮ ಮನವಿ ಮಾಡ್ಕೊತೀವಿ BMTC ಅವ್ರ ಹತ್ರ ಎಲ್ಲಿಂದ ಬಂದಿದ್ರಿ ನೀವು ನಾನು ನಿನ್ನೆ ರಾತ್ರಿ ಬಂದು ಇಲ್ಲಿ ಮೈಸೂರಿಂದ ಇಲ್ಲಿ ಬಂದು ನಿಂತ್ಕೊ ಸ್ಟೇ ಆಗಿದ್ದು ರಾತ್ರಿಯಿಂದ ಇಲ್ಲೇ ವೇಟ್ ಮಾಡಿ ಇಲ್ಲೇ ವೇಟ್ ಮಾಡ್ತಾ ಇದ್ದೆ ಇನ್ನೊಂದಿಷ್ಟು ಜನ ಪ್ರಯಾಣಿಕರದ್ದು ಅವರನ್ನು ಮತ್ತೆ ಎಲ್ಲಿಂದ ಬಂದಿದ್ದೀರಾ ನಾವು ಬಳ್ಳಾರಿನಿಂದ ಬಂದಿದ್ದೀವಿ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಈ ಬಸ್ಸಸ್ ಇಲ್ಲ ಅಂತ ಬಟ್ ಇಲ್ಲಿ ಏನಾಗಿದೆ ಗೊತ್ತಿಲ್ಲ ಬಟ್ ಏನಾದರೂ ಸ್ವಲ್ಪ ಬಸ್ಸು ಸ್ವಲ್ಪ ಬಿಟ್ಟಿದ್ರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತೈತೆ ಹೋಗೋಕೆ ಬರೋಕೆ ಈಗ ಏಜ್ಡ್ ಪರ್ಸನ್ಸ್ ಇರ್ತಾರೆ ಎಮರ್ಜೆನ್ಸಿ ಹೋಗೋದವರು ಇರ್ತಾರೆ ನನ್ನ ಮನವಿ ಏನಂತಂದರೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಬಸ್ ಬಿಟ್ಟರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಎಷ್ಟೊತ್ತಿಂದ ವೇಟ್ ಮಾಡ್ತೀರಾ ನಾನು 1 hour ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಆಟೋ ಏನಾದರೂ ಕೇಳಿದ್ರಾ ಆಟೋ ಕೇಳ್ತಾ ಇದ್ರೆ ಅವರು ಜಾಸ್ತಿ ಕೇಳ್ತಾ ಇದ್ದಾರೆ ನಾನು ITPL ಹೋಗಬೇಕಾಗಿತ್ತು ಇನ್ನೊಂದಿಷ್ಟು ಜನ ಇದ್ದಾರೆ ಇಲ್ಲ ಅವರನ್ನು ಕೂಡ ಮಾತಾಡ್ತೀವಿ ಎಲ್ಲಿಂದ ಬಂದಿದ್ದೀರಾ ಸರ್ ಹುಬ್ಳಿಯಿಂದ ಎಷ್ಟೊತ್ತಿಂದ ವೇಟ್ ಮಾಡ್ತೀರಾ ಒಂದು ತಾಸು ಆಯ್ತು ಏನಾದ್ರು ಹೇಗೆ ಮಾಡ್ತೀರಾ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಬಸ್ ಇಲ್ಲ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗತ್ರಿ ಏನು ಮಾಡೋಕ್ಕಾಗಲ್ಲ ಆಸ್ಪತ್ರೆಗೆ ಹೋಗಕ್ಕೆ ಗೊತ್ತಿತ್ತಾ ನಿಮಗೆ ಏನಾದರೂ ಬಸ್ ಇರಲ್ಲ ಬಸ್ ಇದಕ್ಕಿಂತ ಮೊದಲ ಇರ್ತೈತಿ ಈಗ ಎಲ್ಲ ಖುಲ್ಲಾ ಇರ್ತೈತಿ ಹೋಗ್ರಿ ಅಂತಂದ್ರು ಬಂದಿರಿ ಏನು ಕೆಲಸ ಇತ್ತು ಹಾಗಾದ್ರೆ ನಿಮಗೆ ಹಾರ್ಟಿನ ಪೇಷಂಟ್ ರೀ ತೋರ್ಸಕ್ಕೆ ಹೊಂಟಿದ್ರು ದವಾಖ ಹಾಸ್ಪಿಟ್ಲ್ ವೀಣಾ ನಮ್ಮ ಜೊತೆ ಒಬ್ಬರು ಹಾರ್ಟ್ ಪೇಷಂಟ್ ಕೂಡ ಇದ್ದಾರೆ ಅವರು ಕೂಡ ನಾ ಇವತ್ತು ಆಸ್ಪತ್ರೆಗೆ ಹೋಗಬೇಕು ಪಾಪ ಅವರಿಗೆ ಬಸ್ ಇಲ್ಲ ಇಲ್ಲೇ ವೇಟ್ ಮಾಡ್ತೀರಾ ನಾನು ಅವರನ್ನೇ ಮಾತಾಡ್ತೀನಿ ಮೇಡಮ್ ಯಾವ ಕೆಲಸಕ್ಕೆ ಬಂದಿದ್ದೀರಾ ಇಲ್ಲಿಂದ ಬಂದಿದ್ದೀರಾ ನಾವು ಹುಬ್ಬಳ್ಳಿಯಿಂದ ಬಂದೇವು ರೀ ಆಸ್ಪತ್ರೆಗೆ ಬಂದೇವು ಸಾಯಿಬಾಬಾ ಆಸ್ಪತ್ರೆಗೆ ರೀ ಹಾರ್ಟಿಂದು ತೊಂದರೆ ಇರೋ ಸಂಬಂಧ ತೋರಿಸೋಕೆ ಬಂದಿದ್ದೀವಿ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸಾಯಿಬಾಬಾ ಆಸ್ಪತ್ರೆ ಕೇಳಿದ್ರಿ ದವಾಖಾನೆಗೆ ಫೋನ್ ಹಚ್ಚಿ ಬರಮ್ಮ ಎಲ್ಲ ಚಲೋ ಐತೆ ಅಂದ್ರಿ ನಿನ್ನೆ ಸಾಯಂಕಾಲ ಹತ್ತಿದ್ರಿ ನಾವು
ಇವತ್ತೇ ಆಪರೇಷನ್ ಇದೆಯಾ? ವೀಣಾ ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿದ್ದಾರೆ. ಕೆಲವೊಬ್ರು ತುರ್ತು ಆಸ್ಪತ್ರೆಗೆ ಹೋಗುವವರು ಕೂಡ ಇದಾರೆ. ಅವರಿಗೆ ನೋಡ್ಬೋದು ಇಲ್ಲಿ ಪುಟ್ ಪುಟ್ಟ ಮಕ್ಕಳು ಕೂಡ ವೇಟ್ ಮಾಡ್ತಾ ಇರುವಂಥದ್ದು, ರಾತ್ರಿ ಇಡೀ ಈ ಚಳಿಯಲ್ಲೇ ಕಾಯ್ತಾ ಇದ್ದಾರೆ. ಪುಟ್ಟಿ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ಸರ್? ಯಲಂಕ. ಎಷ್ಟೊತ್ತಿಂದ ವೇಟ್ ಮಾಡ್ತೀವಿ? 1 hour ಆಯ್ತು. ಬಸ್ ಇಲ್ಲ ಹಾಗಾದ್ರೆ? ಬಸ್ ಇಲ್ಲ. ಮತ್ತೆ ಆಟೋ ಏನಾದ್ರು ಪರಿಹಾರ ವ್ಯವಸ್ಥೆ ಏನಾದ್ರು ಕೇಳಿದ್ರ? 200 rupees ಮೇಲೆ ಜಾಸ್ತಿ ಕೇಳ್ತಾರೆ. ಜಾಸ್ತಿ ಕೇಳ್ತಾರೆ. ಎಲ್ಲಿಂದ ಬಂದಿದ್ರಿ ನೀವು? ನಾವು ಮಂತ್ರಾಲಯ. ಮಂತ್ರಾಲಯ ಗೊತ್ತಿತ್ತಾ ನಿಮಗೆ ಬಸ್ ಇರಲ್ಲ ಏನು ಅಂತ? ಹೆಂಗ್ ಗೊತ್ತಿಲ್ಲ ಸರ್. ವೀಣಾ, ಇಲ್ಲಿನ ಪ್ರಯಾಣಿಕರ ಪರದಾಟ ಇದು, ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಕೇವಲ ಇಷ್ಟೇ ಅಲ್ಲ, ನನ್ನ ಆ ಕಡೆ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ತುರ್ತು ವ್ಯವಸ್ಥೆಗೆ ಬಂದಿದ್ದಾರೆ, ಆಸ್ಪತ್ರೆಗೆ ಹೋಗುವವರು ಇದ್ದಾರೆ, ಪುಟ್ಟ ಪುಟ್ಟ ಮಕ್ಕಳು ಇದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗ್ತಿದೆ. ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನೋದನ್ನು ಕೆಲವೊಂದಿಷ್ಟು ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ. ಯಾಕಂದರೆ ಆಟೋಕ್ಕೆ ಕೂಡ ಆಗಲ್ಲ, ಆಟೋದಲ್ಲಿ ಉಂಟು ಡಬಲ್ ಚಾರ್ಜಸ್ ಮಾಡ್ತಿದ್ದಾರೆ. ತುಂಬ ಬಡವರು ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಬಸ್ಸಲ್ಲಿ ಓಡಾಡ್ತಾರೆ ಅಂದರೆ ಸಾಕಷ್ಟು ಬಡವರು ಇರ್ತಾರೆ, ಕೇವಲ ಮಧ್ಯಮ ವರ್ಗದವರು ಇರ್ತಾರೆ. ಹಾಗಾಗಿ ಇಲ್ಲಿನ ಪ್ರಯಾಣಿಕರ ಒಂದೇ ಗೋಳು, ಸಡನ್ನಾಗಿ ಸಾರಿಗೆಯನ್ನು ಸ್ಟಾಪ್ ಮಾಡಬೇಡಿ, ನಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಪ್ರದೀಪ್ ತಮ್ಮ ಮಾಹಿತಿಗಾಗಿ. ನಿಜಕ್ಕೂ ಕೂಡ ಇದು ಮೆಜೆಸ್ಟಿಕ್ನಲ್ಲಿನ ಸದ್ಯದ ಒಂದು ಪರಿಸ್ಥಿತಿ. ಜನ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ಆದರೆ ಇಲ್ಲಿ ಬಂದು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗೋದಕ್ಕೆ ಅವರಿಗೆ ಬಸ್ ಇಲ್ಲ. ಆಟೋ ಹತ್ತೋಣ ಅಂತ ಅಂದರೆ 1 to 2 ಕೇಳ್ತಿದ್ದಾರೆ. ಕೆಲವೊಂದಿಷ್ಟು ಆಟೋ ಚಾಲಕರು ಅವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರ ಇತ್ತ ಗಮನ ಹರಿಸಬೇಕು ಅನ್ನುವಂತಹ ಆ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.